ಈ ಶರಾವತಿ ಮುಳುಗಡೆ ರೈತರನ್ನ ಒಕ್ಕಲೆಬ್ಸಕ್ ಸಾಧ್ಯ ಇದೆಯಾ? ಕ್ರಾಂತಿ ಆಗ್ತದೆ, ರಕ್ತ ಕ್ರಾಂತಿ ಆಗ್ತದೆ, ಸಾಮೂಹಿಕ ಆತ್ಮಹತ್ಯೆ ಆಗ್ತದೆ. ಮತ್ತೆ ಶರಾವತಿ ರೈತರ ಬಗ್ಗೆ ಪೂರ್ಣ ಪ್ರಮಾಣದ ಅಧ್ಯಯನ ಆಗಬೇಕು, ಅವರ ಸ್ಥಿತಿಗತಿಗಳ ಬಗ್ಗೆ ಒಂದು ವರದಿಯನ್ನು ತಯಾರಿಸಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ತೇನೆ. ಇಲ್ವಾ, ಆ ರೈತರನ್ನೆಲ್ಲ ಬಿಡಿಸಿ ಅಂತಾಗಿದೆ. ಈಗ ಹೇಗೆ ಬಿಡಿಸ್ತೀರಿ, ಹೇಗೆ ಬಿಡಿಸೋಕ್ಕಾಗತ್ತೆ? ಅದರಿಂದ ಸರ್ಕಾರ ಸರಿಯಾದ ತೀರ್ಮಾನ ತಗೋಬೇಕು. ಈಗ ಗಟ್ಟಿ ತೀರ್ಮಾನ ಸರ್. ನಾವು ಫಾರೆಸ್ಟ್ನವ್ರಿಗೆ ಈಗಾಗಲೇ ಸೂಚನೆ ಕೊಟ್ಟು ಫಾರೆಸ್ಟ್ ರೈಟ್ಸ್ಗಳಿಗೆ ಇದನ್ನ ಇತ್ಯರ್ಥ ಮಾಡಬೇಕು ಅಂತ ಆಗಿತ್ತು. ರೈಟ್ ಟು ಫಾರೆಸ್ಟ್ ಅಲ್ಲಿ ನೋಟಿಸ್ ಹೋಗಿದ್ದನ್ನ ನಮ್ಮನ್ನೆಲ್ಲ ಇವತ್ತು ಕುಲ್ಲಾ ಮಾಡಿಸ್ತಾವ್ರೆ ಅಂತ ತಿಳ್ಕೊಂಡವ್ರೆ, ದಟ್ ಈಸ್ ನಾಟ್ ದಿ ಕೇಸ್. ಯಾರನ್ನು ಕುಲ್ಲಾ ಮಾಡಿಸಲ್ಲ ನಾನು ಇಲ್ಲಿ ಅಂತ ಹೇಳ್ತಿದ್ದೆ. ವೆರಿ ಗುಡ್, ಥ್ಯಾಂಕ್ ಯು. ಶರಾವತಿ ಡ್ಯಾಮ್ ಕಟ್ಟಿದ್ರಿ, ಈ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಡ್ಯಾಮ್ ಇದ್ರೆ ಅದು ಶರಾವತಿ ಲಿಂಗನಮಕ್ಕಿ ಡ್ಯಾಮ್. 155 ಟಿ ಎಂ ಸಿ ನೀರು ನಿಲ್ಲುತ್ತದೆ ಅದರಲ್ಲಿ. ಇಷ್ಟು ಡ್ಯಾಮ್ ಅನ್ನು ಕಟ್ಟಿ ನೀರು ನಿಲ್ಲಿಸುವಾಗ 232 ಹಳ್ಳಿಗಳನ್ನ ಮುಳುಗಡೆ ಮಾಡಿದ್ರು. ಸುಮಾರು 20,000 ಕುಟುಂಬ, ಈಗ 2,800 ಕುಟುಂಬ ಅಂತ ನಮ್ಮ ಸರ್ಕಾರದವರು ಅಧಿಕಾರಿಗಳು ಉತ್ತರ ಕೊಟ್ಟಿದ್ದಾರೆ. ಸುಮಾರು ಈಗ 18,000 ಕುಟುಂಬಗಳನ್ನು ಹೊರಗೆ ಹಾಕಿದ್ರು, ಹಾಕಬೇಕಾಯ್ತು. ಇದು ರೈತರ ಅಭಿವೃದ್ಧಿಗಾಗಿ, ದೇಶದ ಅಭಿವೃದ್ಧಿಗಾಗಿ ಡ್ಯಾಮ್ ಅನ್ನು ಕಟ್ಟಿದ್ದು, ನಾಡಿಗೆ ಬೆಳಕು ಕೊಡೋದಕ್ಕಾಗಿ ಕೊಟ್ಟರು. ಆ ರೈತರನ್ನ ಏನು ಮಾಡಿದರು ಅಂತ ಹೇಳಿದರೆ, ಈ 133 ಕೋಟಿ ಜನರಿಗೆ ಆಹಾರ ಹೆಚ್ಚಾಗಿ ಉಳಿಯೋಷ್ಟನ್ನು ಬೆಳೆಯದ ಕಾರಣ ಅಂತ ಹೇಳಿದ್ರೆ ಡ್ಯಾಮ್ಗಳನ್ನು ಕಟ್ಟಿದ್ರು ಅಂತ ಹೇಳಿದೆ. ಡ್ಯಾಮ್ ಅನ್ನು ಕಟ್ಟಿದ್ರು, ನೀರಾವರಿ ಮಾಡಿದರು, ವಿದ್ಯುತ್ತನ್ನು ಉತ್ಪತ್ತಿ ಮಾಡಿಕೊಟ್ರು, ಹೀಗೆ ದೊಡ್ಡ ದೊಡ್ಡ ಡ್ಯಾಮ್ಗಳನ್ನು ಕಟ್ಟಿದ್ರು. ಆಗಿನ ಪ್ರಧಾನಮಂತ್ರಿ ಹೇಳಿದ್ರು, ಇದೇ ಆಧುನಿಕ ಕಾಲದ ದೇವಸ್ಥಾನಗಳು ಅಂತ ಡ್ಯಾಮ್ಗಳನ್ನು ತೋರಿಸಿ ಹೇಳಿದ್ರು ಅಂತ ನಮ್ಗೆ ಹೇಳೋರು. ಹೀಗೆ ಆ ಡ್ಯಾಮ್ಗಳನ್ನು ಕಟ್ಟಿದ್ರು, ಆ ರೈತರನ್ನ ಮುಳುಗಡೆ ಮಾಡಿದ್ರು. ಇರಲಿ, ಅದೊಂದು ಕಡೆ ಮಾಡ್ತಾ ಬಂದರು. ಈಗ ಏನಾಗಿದೆ ಇಲ್ಲಿ, ಯಾಕೆ ಆ ಮಾತು ಹೇಳ್ತೇನೆಂದ್ರೆ, ನಾವು ಒಂದಿಷ್ಟು ಜನ, ಒಂದು 2-3 ಲಕ್ಷ ಜನ ಇವೆಲ್ಲ ಸಮಸ್ಯೆಗಳ ಮಧ್ಯೆಯೂ ಭೂಮಿಯನ್ನೇ ಕಳ್ಕೊಳ್ತಿದ್ದೇವೆ. ಶರಾವತಿ ಡ್ಯಾಮ್ ಕಟ್ಟಿದ್ರು, ಈ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಡ್ಯಾಮ್ ಇದ್ರೆ ಅದು ಶರಾವತಿ ಲಿಂಗನಮಕ್ಕಿ ಡ್ಯಾಮ್. 155 ಟಿ ಎಂ ಸಿ ನೀರು ನಿಲ್ಲುತ್ತದೆ ಅದರಲ್ಲಿ. ಇಷ್ಟು ಡ್ಯಾಮ್ ಅನ್ನು ಕಟ್ಟಿ ನೀರು ನಿಲ್ಲಿಸುವಾಗ 232 ಹಳ್ಳಿಗಳನ್ನ ಮುಳುಗಡೆ ಮಾಡಿದ್ರು. ಸುಮಾರು 20,000 ಕುಟುಂಬ, ಈಗ 2,800 ಕುಟುಂಬ ಅಂತ ನಮ್ಮ ಸರ್ಕಾರದವರು ಅಧಿಕಾರಿಗಳು ಉತ್ತರ ಕೊಟ್ಟಿದ್ದಾರೆ. ಸುಮಾರು ಈಗ 18,000 ಕುಟುಂಬಗಳನ್ನು ಹೊರಗೆ ಹಾಕಿದ್ರು, ಹಾಕಬೇಕಾಯ್ತು. ಇದು ರೈತರ ಅಭಿವೃದ್ಧಿಗಾಗಿ, ದೇಶದ ಅಭಿವೃದ್ಧಿಗಾಗಿ ಡ್ಯಾಮ್ ಅನ್ನು ಕಟ್ಟಿದ್ದು, ನಾಡಿಗೆ ಬೆಳಕು ಕೊಡೋದಕ್ಕಾಗಿ ಕೊಟ್ಟರು. ಆ ರೈತರನ್ನ ಏನು ಮಾಡಿದರು ಅಂತ ಹೇಳಿದರೆ, ಆಗ ಮೈಸೂರು ಸ್ಟೇಟ್ ಇತ್ತು ನಮ್ಮದು, ಮೈಸೂರು ಸರ್ಕಾರ, ಮೈಸೂರಿಂದ ಇದು ಸೇರಿತ್ತು, ಮೈಸೂರು ಸರ್ಕಾರ ಇತ್ತು, ಅರಣ್ಯ ಇಲಾಖೆ ರಾಜ್ಯ ಸರ್ಕಾರದಲ್ಲೇ ಇತ್ತು. ರಾಜ್ಯ ಸರ್ಕಾರವನ್ನು ರೈತರಿಗೆ ಕೊಡಲಿಕ್ಕೆ ಆ ಕಾಲದಲ್ಲಿ ಆ ಮೈಸೂರು ಸರ್ಕಾರಕ್ಕೆ ಅಧಿಕಾರ ಇತ್ತು. ಆಗ ಶರಾವತಿ ಡ್ಯಾಮ್ ಕಟ್ಟಿದಾಗ, ಲಿಂಗನಮಕ್ಕಿ ಡ್ಯಾಮ್ ಕಟ್ಟಿದಾಗ, ಆ ಕುಟುಂಬ 232 ಹಳ್ಳಿಗಳ ಜನರನ್ನ ತಗೊಂಡೋಗಿ ಜಿಲ್ಲೆಯ ಬೇರೆ ಬೇರೆ ಭಾಗದಲ್ಲಿ ಬಿಟ್ಟರು. ನೀವು ಇಲ್ಲಿ ಮಾಡ್ಕೊಳ್ಳಿ ಅಂತ ಜನ ಹೋದರು, ಅಲ್ಲಿ ಸಾಗುವಳಿ ಯಥಾನ ಶಕ್ತಿ ಮಾಡಿದ್ರು. ಆವಾಗ ಏನು ಒಂದು ಪ್ರಾಬ್ಲಮ್ ಆಗಿತ್ತು, ವಿರೋಧ ಪಕ್ಷದ ನಾಯಕರು ಮತ್ತು ನಮ್ಮ ಹೋದ್ರೇನು ಅಧ್ಯಕ್ಷರು, KPCC ಅಧ್ಯಕ್ಷರು, ಅವರು ಬಂದು ಇತ್ತೀಚೆಗೆ ಒಂದು ದೊಡ್ಡ ಹೋರಾಟವನ್ನು ಮಾಡಿ ಬಂದರು ಶಿವಮೊಗ್ಗದಲ್ಲಿ. ಏನಾಗಿತ್ತು ಸರ್, ಆಗ ಟೆನೆನ್ಸಿ ಬಂದಿರಲಿಲ್ಲ, ಕಾಯ್ದೆ, ಭೂ ಸುಧಾರಣಾ ಕಾಯ್ದೆ ಬಂದಿರಲಿಲ್ಲ. ಯಾರು ಒಡೆಯರಿದ್ದಾರೆ ಅವರಿಗೆ ಪರಿಹಾರ ಕೊಟ್ಟರು, ಆ ಕಾಲದ ಪರಿಹಾರ. ಯಾರು ಗೇಣಿ ಮಾಡ್ಕೊಂಡಿದ್ರು ಅವರಿಗೆ ಭೂಮಿ ಕೊಟ್ಟರು. ಅದರಲ್ಲಿ ನನ್ನ ಕುಟುಂಬವೂ ಒಂದು, ನಾನು ಸಣ್ಣ ಹುಡುಗ ಆಗ, ನನಗೇನು ಗೊತ್ತಾಗ್ತಿಲ್ಲ. ಅವರಿಗೆ ಭೂಮಿ ಕೊಟ್ಟರು, ಅದನ್ನು ನಮಗೆ ಹೊಳೆ ಕೊಬ್ಬದಲ್ಲಿ ಕೊಟ್ಟರು. ಸೊರಬ ತಾಲೂಕಿನ ಒಂದು ಹಳ್ಳಿ, ಅದು ಹಳ್ಳಿ ಇರಲಿಲ್ಲ, ಆ ಹಳ್ಳಿನೇ ಇರಲಿಲ್ಲ, ಹೊಸ ನಿರ್ಮಾಣ ಫಾರೆಸ್ಟ್, ಕ್ಯಾಸ್ನೂರು ಫಾರೆಸ್ಟ್, ಕ್ಯಾಸ್ನೂರು ಫಾರೆಸ್ಟ್ DCG ಅಂತೇಳಿ ನಾನು ಬುದ್ಧಿ ಬರೋವರೆಗೆ ಆ ಊರನ್ನ ಒಪ್ಕೊಂಡಿರಲಿಲ್ಲ ಸರ್ಕಾರ. ಹೀಗೆ ಹಳ್ಳಿಯಲ್ಲಿ ಅಲ್ಲಲ್ಲಲ್ಲೇ ಬಿಟ್ಟರು, ಜಮೀನು ಮಾಡಿಕೊಂಡ್ರು, ಸಾಗುವಳಿ ಮಾಡ್ಕೊಂಡಿದ್ದಾರೆ, ಇವತ್ತಿನವರೆಗೂ ಸಾಗುವಳಿ ಮಾಡ್ಕೊಂಡಿದ್ದಾರೆ. ಅಲ್ಲಿ ತೋಟ ಮಾಡಿದ್ದಾರೆ, ಮನೆ ಮಾಡಿದ್ದಾರೆ, ಸರ್ಕಾರದ ಎಲ್ಲ ಸವಲತ್ತುಗಳಿದ್ದಾವೆ, ಮನೆ ಎಲ್ಲ ಪ್ರತಿಯೊಂದು ಇದೆ. ಸ್ವಲ್ಪ ಸ್ವಲ್ಪ ಜಮೀನು ಮಾಡಿಕೊಟ್ರು, ಸಾಗುವಳಿಗೆ ಅವಕಾಶ ದಾಖಲೆಗಳನ್ನು ಕೊಟ್ಟರು. ಹೀಗೆ ನಾವು ಆರಾಮ ಬದುಕನ್ನು ಕಟ್ಕೊಂಡ್ವಿ, ಇನ್ನೊಂದಿಷ್ಟು ಫೈಟ್ ಮಾಡ್ತಾ ಇದ್ವಿ, ನಮ್ಗೆ ಹಕ್ಕು ಕೊಡಿ, ನಮ್ಗೆ ಹಕ್ಕು ಕೊಡಿ ಅಂತ. ಅರಣ್ಯದಲ್ಲಿ ತಗೊಂಡೋಗಿ ಬಿಟ್ಟವರು ರಾತ್ರೋರಾತ್ರಿ ನಮ್ಮನ್ನು ಹಕ್ಕಿ ಪಿಕ್ಕರ್ತಲ್ಲಿ ತೊಗೊಂಡೋಗ್ಬಿಟ್ರು. ಹಕ್ಕಿ ಪಿಕ್ಕರಂದ್ರೆ ಶಬ್ದ ತಪ್ಪಾಗುತ್ತೋ ಏನೋ ಗೊತ್ತಿಲ್ಲ, ಸರಿಯಾಗತ್ತಾ, ಆಯಿತು. ಹಕ್ಕಿ ಪಿಕ್ಕರ್ತಲ್ಲಿ ರಾತ್ರಿ ತೊಗೊಂಡೋಗೋದು, ಲಾರಿ ಮೇಲೆ ಬಿಡೋದು. ನಮ್ಮ ದನ ಕರುಗಳನ್ನ ಹೊಡ್ಕೊಂಡು ಬರಲೇ ಇಲ್ಲ ನಾವು ಅಲ್ಲೆಲ್ಲ. 100, 50, 60 ನಮ್ಮೂರಿಗೆ ಸುಮಾರು
70 ಕಿಲೋಮೀಟರ್ ದೂರದಿಂದ ಬಂದು ತಗೊಂಡು ಕಾಡಲ್ಲಿ ಬಿಟ್ಟು ಬಂದ್ಬಿಟ್ರು. ಅಂಥ ನೂರಾರು ಹಳ್ಳಿಗಳಲ್ಲಿ ಶಿವಮೊಗ್ಗ ಜಿಲ್ಲೆಯ ಬೇರೆ ಬೇರೆ ಭಾಗದಲ್ಲಿ ಬಿಟ್ಟು ಬಂದರು. ಅಲ್ಲಿ ಜಮೀನನ್ನು ಮಾಡಿಕೊಂಡು ಕಳೆದ 60 ವರ್ಷಗಳಿಂದ 50 ದಶಕದಿಂದ 65ರವರೆಗೆ ಆಯಿತು ಮುಳುಗಡೆ. ಆ ಮುಳುಗಡೆ ಆಗಿ ನಾವು ಅಲ್ಲಿ ಜಮೀನು ಮನೆ ಮಾಡಿಕೊಂಡಿದ್ದೇವೆ. ಈಗ ಏನಾಯಿತು, ಅದರ ಮೇಲೆ 1980ರ ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ 1980 ಬಂತು. ಅದು ಏನೋ ಆಗಿರಲಿ, ಒಂದು ಕಡೆ ಸಾಕಷ್ಟು ಇದ್ರ ಬಗ್ಗೆ ವಿವರಗಳಿದೆ. ನಾನು ರೈತರ ವಿಷಯ ಎತ್ಕೊಂಡು ಮಾತಾಡ್ತಿದ್ದೀನಿ, ಅದು ವಿವರಗಳು ಬೇಡ. ನಮ್ಮ ಅಧಿಕಾರಿಗಳ ಹತ್ರನೂ ಇದೆ, ಸರ್ಕಾರದವ್ರ ಹತ್ರನೂ ಇದೆ. ಆ ಭೂಮಿಯನ್ನು ಕೊಡೋದು ಮಾಡ್ಕೊಂಡು ಇದ್ವಿ ನಾವು. ಈ ಆಗ ಒಂದಿಷ್ಟು ನೋಟಿಫಿಕೇಶನ್ನು ಮಾಡಿದರು ಯಾರಿಗೆ, ಈ ಗೇಣಿದಾರರಿಗೆ. ಒದೆ ಯಾರು ಲ್ಯಾಂಡ್ ಆಡಿದಾನೆ ಅವನ ಪರಿಹಾರ ತೊಗೊಂಡ, ಅಲ್ಪ ಸ್ವಲ್ಪ ಜಮೀನು ತೊಗೊಂಡ್ರು. ಆ ಕಾಲಕ್ಕೆ ಜಮೀನ್ದಾರರು ಸ್ವಲ್ಪ ಅಪ್ಪರ್ ಕ್ಯಾಸ್ಟೇ ಇದ್ದರು. ಅವ್ರು ಕೆಲವರು ಅಲ್ಲೆಲ್ಲ ಅವ್ರ ಇಂಟ್ರೆಸ್ಟ್ ಇದ್ದಲ್ಲಿ ಹೋಗಿ ಜಮೀನು ತೊಗೊಂಡ್ರು, ಅವ್ರದ್ದೆಲ್ಲ ಸೆಟ್ಲ್ ಆಗಿಬಿಟ್ಟಿದೆ. ಯಾರು ಗೇಣಿದಾರರು ಇದ್ದರು ಅವರಿಗೆ ಭೂಮಿ ಕೊಡಬೇಕು ಅಂತ ಆಗಿದ್ದು ತೀರ್ಮಾನ, ಅವ್ರು ಹೋಗಿ ಭೂಮಿಯನ್ನು ಮಾಡಿಕೊಂಡಿದ್ದಾರೆ. ಹೀಗೆ ಅವರು ಮಾಡ್ಕೊಂಡಿದ್ದಾಗ ಒಂದಿಷ್ಟು ಜನಕ್ಕೆ ಹಕ್ಕು ಕೊಡಲಿಕ್ಕೆ ಆಗಲಿಲ್ಲ. ಅರಣ್ಯದ ರಿಲೀಸ್ ಮಾಡಿದರು, ಇಂತಿಂಥ ಊರಲ್ಲಿ ಇಷ್ಟಿಷ್ಟು ಅಂತ ಹೇಳಿ ಒಂದು ಹೈ ಪವರ್ ಕಮಿಟಿ ಅಂತ ಮಾಡಿದರು. ಆ ಕಮಿಟಿಯವ್ರು ಹೋಗೋದು ಜೋಗದ ಐ ಬಿ, ಅನಂತಪುರ ಟಿ ಬಿ ಐ ಬಿ, ಇಲ್ಲೋ ಶಿವಮೊಗ್ಗದಲ್ಲಿ ಕೂತ್ಕೊಂಡು ಮೀಟಿಂಗ್ಗಳನ್ನ ಮಾಡಿ ಇಷ್ಟು ಈ ಊರಿನಲ್ಲಿ ಇಷ್ಟಿಷ್ಟು ಜಮೀನು ರಿಲೀಸ್ ಮಾಡಿದ್ದೇನೆ. ಉದಾಹರಣೆ ಹೊಳೆಕೊಪ್ಪ ಸೊರಬ ತಾಲೂಕು 230 ಎಕರೆ ರಿಲೀಸ್ ಮಾಡಿದ್ದೀವಿ ಅಂತ. ಆದರೆ ಅಲ್ಲಿ ಜನ ತೊಗೊಳೋದು ಜಾಸ್ತಿ ಬಿಟ್ಟಿದ್ರು, ಅವ್ರು 400 ಎಕರೆ ಮಾಡ್ಕೊಂಡಿದ್ದಾರೆ. ಈಗ ಆ 230 ಎಕರೆ ಅದು 400 ಎಕರೆಲ್ಲಿ ಇದ್ದಾರೆ. ಆ 230 ಎಕರೆ ರಿಲೀಸ್ ಮಾಡಿ ಸುಮ್ಮನಾಗ್ಬಿಟ್ರು. ಆ 230 ಎಕರೆಯಲ್ಲಿ 111 ಎಕರೆ ನಾವು ಮಾಡ್ಕೊಂಡಿದ್ದೇವೆ, ಖಾತೆ ದಪ್ಪಣೆ ಎಲ್ಲ ಆಯಿತು. ಇದರ ಮಧ್ಯೆ ಆ ರಿಲೀಸ್ ಆಗಿದ್ದು ಡಿನೋಟಿಫಿಕೇಶನ್ ಆಗಿರಲಿಲ್ಲ ಸರ್, ಯಾವುದು ಅರಣ್ಯ ಇಲಾಖೆಯಲ್ಲಿ. ಅರಣ್ಯ ಇಲಾಖೆ ಯಾವಾಗ ಮೈಸೂರು ಅರಣ್ಯ ಇಲಾಖೆ ಹೋಯಿತು 1980 ಆ್ಯಕ್ಟ್ ಬಂದಾಗ ಇಡೀ ಅರಣ್ಯ ಕೇಂದ್ರ ಸರ್ಕಾರದ್ದಾಯಿತು. ಕೇಂದ್ರ ಸರ್ಕಾರದಲ್ಲಿ ನಾವು ರಿಲೀಸ್ ಮಾಡಿಸ್ಕೊಂಡೇ ಇಲ್ಲ ಅದನ್ನು, ಆ ಡಿನೋಟಿಫಿಕೇಶನ್ ಆಗಿಲ್ಲ. ಹೀಗಾಗಿ ಗೊಂದಲಗಳಾಗಿ ಅದನ್ನು ಯಾಕೆ ಮಾಡಿಲ್ಲ, ಮಾಡಿ ಅಂತ ಆಯಿತು. ಹಿಂದಿನ ಸರ್ಕಾರದಲ್ಲಿ ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಹೊರಟಿದ್ರು, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆಯಿತು, ಅದನ್ನೆಲ್ಲ ಯಾವ್ಯಾವ್ದು ರಿಲೀಸ್ ಮಾಡಿದ್ದಾರೆ ಅದನ್ನೆಲ್ಲ ಮಾಡಿಕೊಡ್ರಯ್ಯ ಅಂತೇಳಿ ಕಾಗೋಡು ತಿಮ್ಮಪ್ಪನವ್ರಿಗೆ ಹೇಳಿದ್ರು ಅಂತ ಕಾಣುತ್ತೆ ಆ ಕಾಲದಲ್ಲಿ ಹೇಳಿದರು, ಡಿನೋಟಿಫಿಕೇಶನ್ ಮಾಡಿದರು. ಆದರೆ 1980 ಆ್ಯಕ್ಟಲ್ಲಿ ಕೇಂದ್ರ ಸರ್ಕಾರದ ಒಪ್ಪಿಗೆ ಪಡೆದು ಡಿನೋಟಿಫಿಕೇಶನ್ ಮಾಡಿ ಅಂತಿತ್ತು. ಅದನ್ನು ಆಗಿನ ಅಧಿಕಾರಿಗಳು, ಆಗಿನ ರಾಜಕಾರಣಿಗಳು, ಚೀಫ್ ಮಿನಿಸ್ಟರ್ಗೆಲ್ಲ ಗೊತ್ತಿರಲ್ಲ ಬಿಡಿ, ಇದನ್ನು ಮಾಡಲೇ ಇಲ್ಲ. ಇದ್ರ ಮೇಲೆ ಒಬ್ಬ ಕೋರ್ಟಿಗೆ ಹೋದ, ಒಬ್ಬ ಅಲ್ಲಿ ಪರಿಸರ ವ್ಯಾಧಿ ಅವ, ವಾದಿನೋ ವ್ಯಾಧಿನೋ, ಕೋರ್ಟಿಗೆ ಹೋದ. ಕೋರ್ಟಿಗೆ ಹೋಗಿ ನೋಡಿ 1980 ಆ್ಯಕ್ಟನ್ನು ಉಲ್ಲಂಘನೆ ಮಾಡಿದ್ದಾರೆ, ಕೇಂದ್ರ ಸರ್ಕಾರದ ಅನುಮತಿಯನ್ನು ಪಡೆದೇನೆ ಡಿನೋಟಿಫಿಕೇಶನ್ ಮಾಡಿದ್ದಾರೆ ಅಂತೇಳಿ ಕೋರ್ಟಿಗೆ ಹೋದ. ಕೋರ್ಟ್ನವರು ವಜಾ ಮಾಡಿದ್ದಾರೆ. ಈಗ ಆ ಎಲ್ಲ ರೈತರ ಪರಿಸ್ಥಿತಿ ಅಯೋಮಯ ಆಗಿದೆ. ಮತ್ತೆ ಅದ್ರ ಮೇಲೆ ಅಪೀಲ್ ಹೋದ, ಅಪೀಲ್ ಹೋದ್ಮೇಲೆ ಇನ್ನೂ ಬಿಡಿಸಿಲ್ವಾ, ಆ ರೈತರನ್ನೆಲ್ಲ ಬಿಡಿಸಿ ಅಂತಾಗಿದೆ. ಈಗ ಹೇಗೆ ಬಿಡಿಸ್ತೀರಿ, ಹೇಗೆ ಬಿಡಿಸೋಕ್ಕಾಗತ್ತೆ? ಅದರಿಂದ ಸರ್ಕಾರ ಸರಿಯಾದ ತೀರ್ಮಾನ ತಗೋಬೇಕು. ಈಗ ಗಟ್ಟಿ ತೀರ್ಮಾನ ಕೇಂದ್ರ ಸರ್ಕಾರಕ್ಕೆ ನಾವು ಈಗಾಗಲೇ ಹೋಗಿದ್ದೇವೆ. ಮತ್ತೊಮ್ಮೆ ಅಧಿಕೃತವಾಗಿ ಕೇಂದ್ರ ಸರ್ಕಾರ ಹೋಗಿ ಅದನ್ನು ಗಟ್ಟಿಯಾಗಿ ನಮ್ಮನ್ನು ಜಮೀನನ್ನು ನಮಗೆ ಮಾಡಿಸಿಕೊಡಬೇಕು. ಮತ್ತು ಶರಾವತಿ ರೈತರ ಬಗ್ಗೆ ಪೂರ್ಣ ಪ್ರಮಾಣದ ಅಧ್ಯಯನ ಆಗಬೇಕು, ಅವರ ಸ್ಥಿತಿಗತಿಗಳ ಬಗ್ಗೆ ಒಂದು ವರದಿಯನ್ನು ತಯಾರಿಸಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ತೇನೆ. ಇದು ಒಂದಾಯಿತು. ಇನ್ನೊಂದಿದೆ ಹೇಳಿದ್ರು, 78ಕ್ಕಿಂತ ಹಿಂದಿದ್ದವರು ಪಟ್ಟಿ ಮಾಡಿದರು ಯಾರ್ಯಾರಿದ್ದಾರೆ ಅಂತ. ಬೇಕಾದಂಗೆ ಅಧಿಕಾರಿಗಳು ಮಾಡಿ ಮಾಡಿ ಕೊಟ್ಟು ಸಬ್ಮಿಟ್ ಮಾಡಿದರು. ಆದರೆ ಅದರಲ್ಲಿ 50, 60, 70 ವರ್ಷದಿಂದ ಮಾಡ್ಕೊಂಡಿದ್ದವರು ಅನೇಕ ಜನರು ಇದ್ದರು. ಈ ಶರಾವತಿ ಮುಳುಗಡೆ ರೈತರು ಅಷ್ಟೂ ಜನ 78ಕ್ಕಿಂತ ಮುಂಚಿದ್ದವರು. ಅದರಲ್ಲಾದರೂ ಅವರಿಗೆ ಹಕ್ಕನ್ನು ಕೊಡೋಕ್ಕೆ ಅವಕಾಶ ಇದೆ, ದಯವಿಟ್ಟು ಕೊಡಬೇಕು ಸರ್ಕಾರ. ಅದನ್ನು ಆ ಹಿನ್ನೆಲೆಯಲ್ಲಿ ಯೋಚನೆ ಮಾಡಬೇಕು. ಇಲ್ಲಿ ಹೇಳ್ತಾರೆ ಈ ಪಾರಂಪರಿಕ ಅರಣ್ಯ ಹಕ್ಕು ಕಾಯಿದೆ ಅಂತ ಒಂದು ಬಂತು. ಇದು ಬರೋದಕ್ಕೆ ಸುಪ್ರೀಂ ಕೋರ್ಟ್ ಕಾರಣ. ಸುಪ್ರೀಂ ಕೋರ್ಟ್ನವ್ರು ಎಲ್ಲರನ್ನೂ ಬಿಡಿಸಿ ಅಂತ ಹೇಳಿದಾಗ, ಯಾರ್ಯಾರು ಒತ್ತುವರಿ ಮಾಡ್ಯಾರ ಅವ್ರನ್ನ ಬಿಡಿಸಿ ಅಂದಾಗ, ಆಗಿನ ಸರ್ಕಾರ ಅಹಾಕಾರ ಎದ್ದು ಇಡೀ ದೇಶಾದ್ಯಂತ ಅಹಾಕಾರ ಎದ್ದಾಗ ಇದಕ್ಕೇನು ಮಾಡಬೇಕು, ಕೋರ್ಟ್ ಆದೇಶ, ಸುಪ್ರೀಂ ಕೋರ್ಟ್ ಆದೇಶ, NGT ಆದೇಶ ಮೀರಂಗಿಲ್ಲ. ಆದರೆ ರೈತರನ್ನ ಉಳಿಸ್ಬೇಕು, ಇಷ್ಟೊಂದು ಜನರನ್ನ ಬಿಡಿಸೋದಕ್ಕಂತೂ ಆಗಲ್ಲ, ಒಂದು ಕಾನೂನು ತರಬೇಕು ಅಂತ ಯೋಚನೆ ಮಾಡ್ತು ಕೇಂದ್ರ ಸರ್ಕಾರ. ಇದರಲ್ಲಿ ಛತ್ತೀಸ್ಗಢ, ಬಿಹಾರ, ಪಶ್ಚಿಮ ಬಂಗಾಳ, ಒರಿಸ್ಸಾ ಈ ರಾಜ್ಯಗಳಲ್ಲಿ ನಕ್ಸಲೇಟ್ಸ್ ಅದೇ ಕಾಲಕ್ಕೆ ಸ್ವಲ್ಪ ಪ್ರಬುದ್ಧಮಾನಕ್ಕೆ ಬಂದು ಅಲ್ಲೆಲ್ಲೆಲ್ಲ ಗಲಾಟೆ ಮಾಡ್ತಿದ್ರು, ಹಕ್ಕು ಕೊಡಿ ಅರಣ್ಯ ಮಾಡ್ಕೊಂಡಿದ್ದೇವೆ ಅಂತ, ಅರಣ್ಯ ಮಾಡ್ಕೊಂಡಿದ್ದಾರೆ ಇವರೆಲ್ಲ, ಹಕ್ಕು ಕೊಡಿ ಅಂತ. ಇವ್ರು ಬಿಡಿಸ್ತೀವಿ ಅಂತ ಸುಪ್ರೀಂ ಕೋರ್ಟ್ ಹೇಳಿ ಬಿಡಿಸಿ ಅವ್ರನ್ನೆಲ್ಲ ಅಂತ.
ಆಗ ಈ ಒಂದು ಕಾನೂನು ತರಬೇಕು ಅಂತ ಯೋಚನೆ ಮಾಡಿ ಒಂದು ಕಾನೂನು ತಂದರು. ಅದೇ ಎಫ್ ಆರ್ ಎ ಫಾರೆಸ್ಟ್ ರೈಟ್ ಆಕ್ಟ್ ಅಂತಾನೆ ಹೇಳ್ತೇವೆ ನಾವು. ಅರಣ್ಯ ಹಕ್ಕು ಅನುಸೂಚಿತ ಬುಡಕಟ್ಟು ಮತ್ತು ಇತರೆ ಪಾರಂಪರಿಕ ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳನ್ನು ಮಾನ್ಯ ಮಾಡುವುದು ಅಂತ ಒಂದು ಕಾನೂನು ತಂದರು. ಈ ಕಾನೂನು ತರುವಾಗ ಏನಾಯಿತು ಅಂತ ಹೇಳಿದ್ರೆ, ಯಾರ್ಯಾರು ಜಮೀನು ಮಾಡ್ಕೊಂಡಿದ್ದಾರೆ ಅವರಿಗೆ 2005 ಇಸ್ವಿಗೆ ಯಾರು ಮಾಡ್ಕೊಂಡಿದ್ದಾರೆ ಎಷ್ಟೇ ಜನಾಂಗದವರಿದ್ದರೆ ಒಂದು ತಲೆಮಾರು, ಬರೀ 5 ವರ್ಷ ಆಗಿದ್ರು ಸಾಕು, 25 ವರ್ಷ ಒಂದು ತಲೆಮಾರು ಅಂದರೆ 5 ವರ್ಷ ಆದರೂ ಸಾಕು ಅವರಿಗೆ ಮಾಡಿಕೊಡಿ ಅಂತ ಈ ಕಾನೂನಿನಲ್ಲಿ ಇದೆ. ಉಳಿದವರಿಗೆ ಎಸ್ಸಿಯು ಸೇರಿದ ಹಾಗೆ ಎಲ್ಲ ಜನಾಂಗದವರಿಗೆ 3 ತಲೆಮಾರು ಅಂತ ಹೇಳಿದೆ. 2005 3 ತಲೆಮಾರು ಅಂದರೆ 75 ವರ್ಷ ಆಯಿತು. 75 ವರ್ಷ 2005 ಆಗಬೇಕು ಅಂದ್ರೆ ಈಗ ಅವನಿಗೆ 92 ವರ್ಷ ಸಾಕ್ಷಿ ಹೇಳಬೇಕು ಅಂತ ಆಯಿತು. 3 ತಲೆಮಾರಿನಿಂದ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಅವ ಹುಟ್ಟಿರೋದು 1930 ಹುಟ್ಟಿದ ಹೇಳ್ಬೇಕು, ಅದು ಸಾಧ್ಯವ? 3 ತಲೆಮಾರು ಮಾಡಿದ್ದಾರೆ. ಆದ್ರಿಂದ ಒಂದೇ ಒಂದು ಸಿಂಪ್ಲಿ ಇದನ್ನ ನಾವು ವಿನಂತಿ ಮಾಡೋದು, ಸರ್ಕಾರ ಇದನ್ನ ಕೇಂದ್ರ ಸರ್ಕಾರ ಕಳಿಸ್ಕೊಡ್ಬೇಕು ಮತ್ತು ಜನರ ಪರವಾಗಿ ವಕಾಲತ್ ವಹಿಸ್ಬೇಕಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮತ್ತು ಕೋರ್ಟ್ನಲ್ಲಿ. ಏನಂತ, ಇದನ್ನ 1 ತಲೆಮಾರಿಗೆ ಮಾಡಿ, 1 ತಲೆಮಾರು ಸಾಕು ಎಲ್ಲ ಜನಾಂಗದವರಿಗೆ, ಎಲ್ಲ ಜಾತಿಯವರಿಗೆ, ಎಲ್ಲ ಧರ್ಮದವರಿಗೆ ಒಂದು ತಲೆಮಾರು ಮಾಡಿ. 1 ತಲೆಮಾರು ಅಂದ್ರೂ 42 ವರ್ಷ ಆಗತ್ತೆ. ಯಾರು 42 ವರ್ಷಕ್ಕಿಂತ ಹಿಂದೆ ಮಾಡಿದಾರೋ ಅವರಿಗೆ ಈ ಕಾನೂನನ್ನು ಲಾಗು ಮಾಡಿ, ಈ ಕಾನೂನು ಅಪ್ಲೈ ಮಾಡಿ ಅಂತ ಹೇಳಿ ನಾವು ಈ ಸದನದಿಂದ ಒಕ್ಕೊರಲಿನ ತೀರ್ಮಾನ ಅವಿರೋಧವಾಗಿ ಒಂದು ತೀರ್ಮಾನವನ್ನು ಮಾಡಿ ರೆಸೊಲ್ಯೂಷನ್ ಮಾಡಿ ಕಳಿಸಿದ್ರೆ ಕೇಂದ್ರ ಸರ್ಕಾರಕ್ಕೆ ಸ್ವಲ್ಪ ಮಟ್ಟಿಗೆ ನಮಗೆ ಪ್ರಭಾವ ಅಲ್ಲಿ ಬೀರಬಹುದು ಮತ್ತು ಈ ಕಾನೂನನ್ನು ಕಾನೂನಾಗಿ ಜಾರಿ ಮಾಡಿಸ್ಬೋದು ಅಂತೇಳಿ ಸಂದರ್ಭದಲ್ಲಿ ಹೇಳಿ. ಇದರಲ್ಲಿ ಇನ್ನೊಂದಿದೆ, ಮಾಧುಸ್ವಾಮಿ ಅವರು ಸ್ವಲ್ಪ ಮಾತು ನಮ್ಮ ಕಡೆ ಒಂಚೂರು ಕಿವಿ ಕೊಡಬೇಕು. ನೀವು ಸ್ವಲ್ಪ ಬುದ್ಧಿವಂತರು ಇದ್ದೀರಿ ಮತ್ತು ಲಾ ಮಿನಿಸ್ಟರ್ ಹೌದು, ಇದ್ರ ಬಗ್ಗೆ ತಿಳಿದಿದ್ದೀರಿ, ಇದನ್ನೆಲ್ಲ ಹೇಳಿದ್ದೀನಿ, ಮತ್ತು ವಾಪಸ್ ಹೋಗಾಗತ್ತಿಲ್ಲ. ಆವಾಗಲೇ ಅವರು ಬೇರೆ ಬೇರೆ ಕಡೆ ಹೋಗಿ ಫಾರೆಸ್ಟಲ್ಲಿ ಜಮೀನನ್ನು ಮಾಡ್ಕೊಂಡಿದ್ದಾರೆ. ಅಂದರೆ 78ನೇ ಇಸ್ವಿಗಿಂತ ಹಿಂದೆ ಇದ್ದವರು, ಅರಣ್ಯದ ಯಾವ ಲಕ್ಷಣಗಳು ಇಲ್ಲ, ತೋಟ ಮಾಡ್ಕೊಂಡಿದ್ದಾರೆ, ಮನೆ ಮಾಡ್ಕೊಂಡಿದ್ದಾರೆ ಎಲ್ಲ. ಆದ್ದರಿಂದ ಈ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ, ಮಾಧುಸ್ವಾಮಿಯವರೇ ಅಧ್ಯಕ್ಷರೇ, ಅರಣ್ಯ ಹಕ್ಕುಗಳ ಕಾಯ್ದೆಯ ಚಾಪ್ಟರ್ 3 ಪಾಯಿಂಟ್ 8 ಯಾರು ರಾಜ್ಯದ ಅಭಿವೃದ್ಧಿಗಾಗಿ ತ್ಯಾಗ ಮಾಡಿದ್ದಾರೋ, ಯಾರು ಡಿಸ್ಪ್ಲೇಸ್ಡ್ ಪರ್ಸನ್ಸ್ ಇದ್ದಾರೋ ಅವರಿಗೆ ಕೊಡಲಿಕ್ಕೆ ಅವಕಾಶ ಇದೆ. ಇದನ್ನು ನಮ್ಮ ಅಧಿಕಾರಿಗಳಿಗೆ ಅರ್ಥ ಆಗ್ತಾ ಇಲ್ಲ. ಇದನ್ನು ಅರ್ಥ ಮಾಡಿದ್ರು ಅರ್ಧ ಸಮಸ್ಯೆ ಸಾಲ್ವ್ ಆಗ್ತದೆ. ಆದ್ರಿಂದ ಇನ್ನೊಂದು ಮಟ್ಟಿಗೆ ಈ 3 ಎಕರೆಗಿಂತ ಕಡಿಮೆ ಮಾಡಿದವ್ರನ್ನ ಬಿಡಿಸ್ಬೇಡಿ, ಒಕ್ಕಲು ಎಬ್ಬಿಸ್ಬೇಡಿ ಅಂತ. ಇದು ಒಕ್ಕಲು ಎಬ್ಬಿಸಕ್ಕೆ ಸಾಧ್ಯ ಇದೆಯಾ ಸರ್? ಇಷ್ಟೊಂದು ಜನರನ್ನ, ಈ ಶರಾವತಿ ಮುಳುಗಡೆ ರೈತರನ್ನ ಒಕ್ಕಲು ಎಬ್ಬಿಸಕ್ಕೆ ಸಾಧ್ಯ ಇದೆಯಾ? ಕ್ರಾಂತಿ ಆಗ್ತದೆ, ರಕ್ತ ಕ್ರಾಂತಿ ಆಗ್ತದೆ, ಸಾಮೂಹಿಕ ಆತ್ಮಹತ್ಯೆ ಆಗ್ತದೆ. ಶರಾವತಿ ಮುಳುಗಡೆ ರೈತರು ಸರ್, ಆ ಕಾಲಕ್ಕೆ ದೊಡ್ಡ ಡ್ಯಾಮ್ ಅದು, ಒಂದ್ ನಿಮಿಷ, ದೊಡ್ಡ ಡ್ಯಾಮ್ ಅದು, 125 TMC ಡ್ಯಾಮ್ ಯಾರು ಕಟ್ಟಿದ್ದೀರಿ? ಇಲ್ಲ, ಒಂದ್ ನಿಮಿಷ ಹೇಳಿದ್ದೀನಿ, ನಂದು ಹೊಟ್ಟೆ ಇಲ್ಲ. ನಾನಿವತ್ತು ಅರಣ್ಯದ ನಾವು ಹುಟ್ಟಿದ್ದೆ ಅಲ್ಲಿ ಹುಟ್ಟಿ ಬೆಳೆದು ಈಗ ಅರಣ್ಯ ಅಂತ ಹೇಳಿ ನಮ್ಮನ್ನ ಹಾಲಪ್ಪನವರೇ ಒಂದ್ ನಿಮಿಷ ಸಮಾಧಾನ ಕೂತ್ಕೊಳ್ಳಿ ಸರ್. 1978 ನಾವು ಹಿಂದೆ ಶರಾವತಿ ಮುಳುಗಡೆ ರೈತರು ಅಲ್ಲಿ ಹೋಗಿ ನಮ್ಮನ್ನು ಫಾರೆಸ್ಟ್ ಅನ್ನು ಮಾಡ್ಕೊಂಡಿದ್ವಿ. ಅದಕ್ಕೆ ಸಾಕ್ಷಿ ಮತ್ತೊಂದು ಬೇಕಿಲ್ಲ, ನಮ್ಮ ಸರ್ಕಾರ ತೊಗೊಂಡು ಬಿಟ್ಟಿದ್ದಕ್ಕೆ ನಮ್ಮ ಹತ್ರ ದಾಖಲೆ ಇದೆ. ಉಳುವ ಮನೆ ಹೊಲದೊಡೆಯ, ಒಂದ್ ನಿಮಿಷ ಸರ್, ಉಳುವ ಮನೆ ಹೊಲದೊಡೆಯ ಮನೆಗೆ ಫಾರೆಸ್ಟ್, ಅದು ಫಾರೆಸ್ಟ್ ಮೈನರ್ ಫಾರೆಸ್ಟ್, ಅದು ವೈಲ್ಡ್ ಲೈಫ್, ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಸರ್. ನಾವು ಉಳುಕಮೆ ಮಾಡ್ಕೊಂಡಿದೀವಿ 60-70 ವರ್ಷದಿಂದ, ನಮಗೆ ಮಾಡ್ಕೊಡಿ, ಇದು ನಮ್ದು ಕಾಲ. ಸರಿ, ಈಗ ಹಾಲಪ್ಪನವರು ಯಾವ ಭಾವನೆಯಿಂದ ಜನಪರವಾದಂಥ ಒಂದು ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ ಅನ್ನೋದು ನಮ್ಮೆಲ್ಲರ ಸದನದ ಗಮನಕ್ಕೆ, ಸರ್ಕಾರದ ಗಮನಕ್ಕೆ ಬಂದಿದೆ. ನೀವು ವಿಷಯ ಅವರು ಹಾಲಪ್ಪ ಅವರು ಅದನ್ನೆಲ್ಲ ಬಹಳ ಗಂಭೀರವಾಗಿ ಮನದಾಳದ ನೋವುಗಳನ್ನೆಲ್ಲವನ್ನು ವ್ಯಕ್ತಪಡಿಸಿ ಮಾತಾಡಿದ್ದಾರೆ. ಶರಾವತಿ ಮುಳುಗಡೆ ಪ್ರದೇಶದವ್ರ ನೋವು ಬಹಳ ದೊಡ್ಡದಿದೆ. ಸಹಜವಾಗಿ ಎಲ್ಲರೂ ನಾವೆಲ್ಲರೂ ಮನುಷ್ಯ ಮಾನವೀಯ ಕಾರಣಕ್ಕಾಗಿ ನ್ಯಾಯಕ್ಕಾಗಿ ಅವರಿಗೆ ಕೊಡಬೇಕಾದ ನ್ಯಾಯ ಕೊಡಿಸೋದಕ್ಕೆ ಪ್ರಯತ್ನ ಮಾಡಲೇಬೇಕು. ತಾವು ಕೇಂದ್ರ ಸರ್ಕಾರದಲ್ಲೂ ಬಹಳ ಒಳ್ಳೆಯ ಪ್ರಯತ್ನ ಮಾಡಿದ್ದೀರಿ, ರಾಜ್ಯ ಸರ್ಕಾರವು ಈ ಸಂದರ್ಭದಲ್ಲಿ ಅವರ ರಕ್ಷಣೆಗೆ ಇದ್ದೇ ಇದೆ. ನಾನು 100 ನಾನು ಹೇಳ್ತೀನಿ, ಯಾವುದೇ ಸರ್ಕಾರ ಆದರೂ ಇರಲೇಬೇಕು ನಾವು, ಆದರೆ ನಿಯಮಾವಳಿಗಳಲ್ಲಿ ನಾವು ಹೇಗೆ ಮಾಡಬೇಕು ಅನ್ನೋದನ್ನು ಯೋಚಿಸುವಂಥ ದೊಡ್ಡ ಜವಾಬ್ದಾರಿ ಕ್ಷಣ ಇದೆ. ಸರ್ಕಾರ ಅಷ್ಟೇ ಗಂಭೀರವಾಗಿ ಇದನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥ ನಂಬಿಕೆ ನಮ್ಮೆಲ್ಲರದ್ದು ಇದೆ. ಈಗ
ಈ ಅರಣ್ಯ ಅತಿಕ್ರಮಣದಾರದ ಸಮಸ್ಯೆಯು ಅಷ್ಟೇ ಗಂಭೀರವಾದಂಥದ್ದು ಇದೆ. ಆ ಮೂರು ತಲೆಮಾರಿನ ವಿಷಯ ಇರ್ಬೋದು, ಜಿ ಪಿ ಎಸ್ ಮಾಡಿರೋದಲ್ಲಿ ತೊಂದರೆ ಆಗಿರುವಂಥದ್ದು ಇರ್ಬೋದು, ಈ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇರೋದ್ರಿಂದ ಈಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ತನ್ನ ಅಭಿಪ್ರಾಯವನ್ನು ಯಾವ ರೀತಿ ಅಫಿಡವಿಟ್ ಸಲ್ಲಿಸಬೇಕು ಅನ್ನೋದನ್ನು ಕೇಂದ್ರಕ್ಕೆ ತಿಳಿಸಿದೆ. ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಅದನ್ನು ಅಫಿಡವಿಟನ್ನು ತಕ್ಷಣ ಹಾಕಬೇಕಾಗಿದೆ. ಅವರಿಗೂ ದೇಶದ ಎಲ್ಲ ರಾಜ್ಯಗಳ ಅಭಿಪ್ರಾಯ ತೆಗೆದುಕೊಂಡು ಹಾಕಬೇಕು. ಆದರೆ ರಾಜ್ಯ ಸರ್ಕಾರ ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಕೇಂದ್ರ ಸರ್ಕಾರ ಅಫಿಡವಿಟ್ ಸಲ್ಲಿಸಿ ನಮ್ಮ ಅರಣ್ಯ ಅತಿಕ್ರಮಣದಾರರ ಹಿತರಕ್ಷಣೆಗಂತೂ ಮುಂದಾಗಬೇಕಾದ ತುರ್ತು ಅಗತ್ಯ ಇದೆ. ರಾಜ್ಯ ಸರ್ಕಾರವಾಗಿ ಅವ್ರು ಏನು ಸಲ್ಲಿಸಬೇಕೋ ಸಲ್ಲಿಸಿದ್ದಾರೆ, ಅದು ಕೇಂದ್ರ ಅಲ್ಲಿ ಮಾಡಿದ ಹೊರತು ಸುಪ್ರೀಂ ಕೋರ್ಟ್ನಲ್ಲಿ ನಾಳೆ ಏನಾಗ್ಬಿಡುತ್ತೇನೋ ಅನ್ನುವಂಥ ಒಂದು ಆತಂಕ ಇದೆ ಜನರಲ್ಲಿ. ಹಾಗಾಗಿ ಸರ್ಕಾರ ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಒಂದು ಭರವಸೆ ಕೊಟ್ಟಿದ್ದೇವೆ ಮಾಧುಸ್ವಾಮಿ ಅವರೇ, ಆದರೆ ಒಟ್ಟು ಲಕ್ಷಾಂತರ ಜನ ಈ ರೀತಿ ಅರಣ್ಯದ ಮಧ್ಯೆ ತಮ್ಮ ಜೀವನವನ್ನು ಕಟ್ಟಿಕೊಂಡು ಬದುಕನ್ನು ಕಟ್ಟಿಕೊಂಡು ಅಲ್ಲಿದ್ದಾರೆ. ನಾವು ಈ ದುರುಪಯೋಗ ಮಾಡಿಕೊಳ್ಳುವಂಥ ಅರಣ್ಯ ಅತಿಕ್ರಮಣದಾರರ ಬಗ್ಗೆ ಮಾತಾಡ್ತಾ ಇಲ್ಲ, ಆದರೆ ಅವರಿಗೆ ನ್ಯಾಯ ಕೊಡಿಸೋದ್ರ ಬಗ್ಗೆ ಏನೆಲ್ಲ ಪ್ರಯತ್ನ ಮಾಡಬೇಕು ಸರ್ಕಾರ ಮಾಡಬೇಕು. ಮತ್ತು ಹಳೆಯ ಅತಿಕ್ರಮಣದಾರರು ಯಾರ್ಯಾರಿದ್ದಾರೆ ಅವರನ್ನಂತೂ ಯಾರೂ ಒಕ್ಕಲೆಬ್ಸೋದಕ್ಕೆ ಸಾಧ್ಯವೇ ಇಲ್ಲ, ಒಕ್ಕಲೆಬ್ಸಬಾರದು. ಒಂದು ಪ್ರಶ್ನೆ ಕೇಳಬೇಕಲ್ಲ ಅವ್ರಿಗೆ. ಈಗ ಒಂದು ಅತಿಕ್ರಮಣ ಮಾಡಿಕೊಂಡು ಫಾರೆಸ್ಟ್ನಲ್ಲಿರೋರು ಒಂದು ಭಾಗ, ಎರಡನೇದು ಹಾಲಪ್ಪನವ್ರು ಕೇಳಿದ್ರಲ್ಲ ಶರಾವತಿ, ಶರಾವತಿ ಸಂತ್ರಸ್ತರು ಮತ್ತೊಂದು ವಿಷಯ. ಆ ಸಂತ್ರಸ್ತರಿದ್ದಾರಲ್ಲ ಶರಾವತಿ ವಿದ್ಯುತ್ ಉತ್ಪಾದನಾ ಯೋಜನೆ, ಅಲ್ಲಿ ಮುಳುಗಡೆಯಾದಂಥ ಪ್ರದೇಶದಲ್ಲಿದ್ದಂಥ ರೈತರದ್ದು ಅದು ಜಿನೇನ್ ಪ್ರಾಬ್ಲಮ್, ಜಿನೇನ್ ಪ್ರಾಬ್ಲಮ್ ನಿಮಗೂ ಅರ್ಥ ಆಗಿದೆ, ನೀವು ಪಕ್ಕದಲ್ಲೇ ಇರೋರು. ಫಾರೆಸ್ಟ್ ಲ್ಯಾಂಡನ್ನು ಆಗ ಕೊಟ್ಟಿದ್ದಾರೆ ಸೆಕ್ಷನ್ 28 ಆಫ್ ದಿ 1963 ಫಾರೆಸ್ಟ್ ಆ್ಯಕ್ಟ್ ಪ್ರಕಾರ ಕೊಟ್ಟಿದ್ದಾರೆ. ಫಾರೆಸ್ಟ್ ಲ್ಯಾಂಡನ್ನು ಸಂತ್ರಸ್ತರಿಗೆ ಹಂಚಿ ಅವರಿಗೆ ಕೆಲವರು ಪರಿಹಾರ ಕೊಟ್ಟಿದ್ದಾರೆ, ಕೆಲವರಿಗೆಲ್ಲ ಕೊಟ್ಟಿದ್ದಾರೆ. ಸೊ ಅವರು ಸ್ವಾಧೀನದಲ್ಲಿದ್ದಾರೆ, ವ್ಯವಸಾಯ ಮಾಡ್ಕೊಂಡಿದ್ದಾರೆ, ಮನೆಗಳು ಕಟ್ಕೊಂಡಿದ್ದಾರೆ, ಅಲ್ಲಿ ಅಡಕೆ ಎಲ್ಲ ಬೆಳೆದಿದ್ದಾರೆ, ಭತ್ತ ಬೆಳೀತಾ ಇದ್ದಾರೆ, ಬೇರೆ ಬೆಳೆಗಳನ್ನೆಲ್ಲ ಬೆಳೀತಾ ಇದ್ದಾರೆ, ದೇವಸ್ಥಾನಗಳು ಕಟ್ಕೊಂಡಿದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಫಾರೆಸ್ಟ್ ಕೊಟ್ಬಿಟ್ಟಿದೆ, 19,067 ಎಕರೆ ಫಾರೆಸ್ಟ್ ಲ್ಯಾಂಡ್ ಕೊಟ್ಟಿದ್ದಾರೆ. ಈ ಆರ್ಡರ್ಸ್ ಬಂದಿದೆ, ಹೈಕೋರ್ಟ್ ಆರ್ಡರ್ಸ್ ಬಂದಿದೆ ಅಂತೇಳಿ ಎಲ್ಲ ಡಿನೋಟಿಫಿಕೇಶನ್ ನಮ್ಮ ಕಾಲದಲ್ಲಿ ಆಗಿದ್ದಂದ್ರೆ ಎಲ್ಲರೂ ರದ್ದು ಮಾಡಿಬಿಟ್ರು ಅಂತ. ಇನ್ ದಿ ಮೀನ್ ವೈಲ್ ಅಲ್ಲಿರ್ತಕ್ಕಂಥ ಸಂತ್ರಸ್ತರಿಗೆ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೋಬೇಕು, ದಟ್ ಇಸ್ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ. ಈಗ ಅವರು ಭಾಳ ವರ್ಷಗಳಿಂದ ಅಲ್ಲಿದ್ದಾರೆ, ಲಿಂಗನ ಮಕ್ಕಿ ಕಟ್ಟಿದ್ದೀವಿ, ಈಗ ಬೆಳಕು ಅಲ್ಲಿಂದ ನಮಗೆ ವಿದ್ಯುತ್ ಭಾಳಷ್ಟು ಸಿಗ್ತಾ ಇದೆ, ಜಲವಿದ್ಯುತ್ ಸಿಗ್ತಾ ಇದೆ. ಇದನ್ನ ಈಗ ನಾವು ಆ ಸಂತ್ರಸ್ತರು ಪಾಪ ಜಮೀನು ಕಳ್ಕೊಂಡ್ರಲ್ಲ, ಅವ್ರು ಮುಳುಗಡೆ ಆಗಿದೆಯಲ್ಲ ಅವ್ರ ಜಮೀನು, ಅವ್ರಿಗೆ ಪರಿಹಾರ ಕೊಡಬೇಕಲ್ಲ, ನಾವು ಹೆಂಗಾದ್ರೂ ಮಾಡಿ ಪರಿಹಾರ ಕೊಡಲೇಬೇಕಲ್ಲ. ಇದಾಗದೆ ಹೋದ್ರೆ 7,000 ಕುಟುಂಬಗಳು ಬೀದಿ ಪಾಲಾಗ್ಬಿಡ್ತವೆ ಸರ್. 7,000 ಆವಾಗ, ಈಗ 25,000, ಈಗ ಜಾಸ್ತಿ ಆಗಿದೆ. ಅವತ್ತು ನಾನು ಹೇಳ್ತಾ ಇರೋದು ಮಾನ್ಯ 39 ಇಸ್ವಿನಲ್ಲಿ ಹೇಳ್ತಾ ಇರೋದು ನಾನು 39. ನಿಮ್ ಪ್ರಶ್ನೆ ಗೊತ್ತು ಹೇಳಿದ್ವಿ, ನಾವಿದನ್ನು ಇನ್ನ ಮುಂದುವರೆದು ಹೇಳಿದೀವಿ ಸರ್. ಆಕಸ್ಮಿಕವಾಗಿ ಪೊಸಿಷನ್ ಅಲ್ಲಿ ಇದ್ದು ಯಾವುದೇ ದಾಖಲೆ ಇಲ್ಲದೆ ಹೋದ್ರೆ ಪಾಣಿ ಅಂತೊಂದು ಮಗದಂದ್ರು, ಅವು ಕೂಡ ಈ ತಕ್ಷಣಕ್ಕೆ ಯಾರನ್ನು ಕುಲ್ಲಾಪಡಿಸ್ಕೊಡ್ದು, ಗೌರ್ಮೆಂಟ್ ವಿಲ್ ಟೇಕ್ ಅನದರ್ ಇಶ್ಯೂ ವಿತ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಯಾರ್ಯಾರ್ದು ದಾಖಲಾತಿಗಳಿದೆ ಅದನ್ನೆಲ್ಲ ವೆರಿಫೈ ಮಾಡಿಬಿಟ್ಟು ನೀವು ಸೆಕ್ಷನ್ 5 ಆರ್ಡರ್ ಮಾಡಬೇಕು ಅಂತ ಕೂಡ ನಾವು ಈಗಾಗಲೇ ಸೂಚನೆ ಕೊಟ್ಟು ಸುಮಾರು ಕಡೆ ಅಸಿಸ್ಟೆಂಟ್ ಕಮಿಷನರ್ಸು ಅಥವಾ ಅವರು ಡೆಸಿಗ್ನೇಟ್ ಮಾಡಿರೋ ಫಾರೆಸ್ಟ್ ಇದು ಫಾರೆಸ್ಟ್ ರೈಟ್ಸ್ ಆಫೀಸರ್ಸು ಈ ಕೆಲಸ ಮಾಡ್ತಾವ್ರೆ ಸರ್. ನಾವು ಇಲ್ಲಿ ಹೇಳ್ತಿದ್ದೀವಿ ಸರ್, ಸಿ ಎಂ ಅವರು ನಾವು ಮಾತಾಡಿದ್ದೀವಿ, ಎವಿಕ್ಷನ್ ಯಾರನ್ನು ಮಾಡಲ್ಲ ಸರ್, ಎಷ್ಟು ಸಾಧ್ಯ ಅಷ್ಟೆಲ್ಲ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ವೆರಿ ಗುಡ್, ಥ್ಯಾಂಕ್ ಯು. 1980 ಹಿಂದೆ ಆಗಿದ್ದಿದ್ರೆ ಸ್ಟೇಟ್ ಗೌರ್ಮೆಂಟ್ಗೆ ಅಧಿಕಾರ ಇರ್ತಿತ್ತು, 80 ಆದ್ಮೇಲೆ ನೋಡ್ತೀವಿ ಸರ್. ನಾವೀಗ ವಿತ್ ಆಲ್ ದಿಸ್ ನಿಮ್ಗೆ ಹೇಳ್ತಾ ಇದ್ದೀವಿ, ನಾವು ಕೇಂದ್ರ ಸರ್ಕಾರ ಮುಂದೆ ಹೋಗಿ ಇವ್ರಿಗೆಲ್ಲ ಇದನ್ನ ಕನ್ಫರ್ಮ್ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಒಂದ್ಸಲ ಎರಡು ಸಲ ಸಿ ಎಂ ಅವ್ರು ಮಾತಾಡೋರೆ, ಮತ್ತೊಂದ್ಸಲ ಡೆಲಿಗೇಷನ್ ಹೋಗಿ ನಾವು ಈ ಪ್ರಯತ್ನನ ಯಶಸ್ವಿ ಮಾಡ್ಕೊಂಡ್ ಬರ್ತೀವಿ. ಓಕೆ, ಈಗ ಈ ವಿಷಯ ಇಲ್ಲಿ ಮುಕ್ತಾಯ ಆಯ್ತು. ಇದ್ರ ಅರ್ಥ ಇಲ್ಲಿ ಪ್ರೊಸೀಡಿಂಗ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು, ಈಗ ಇದು ನಮಗೆ ಬಿಡಿ ಸರ್. ಸಿ ಎಂ ಅವರು ನಾವು ಅಧಿಕಾರಿಗಳು ಕೂತು ಗವರ್ಮೆಂಟ್ ಆಫ್ ಇಂಡಿಯಾ ಕನ್ವಿನ್ಸ್ ಮಾಡಿ ಇದು ಸ್ಟಾರ್ಟ್ ಔಟ್. ಅತಿಕ್ರಮಣದಾರರದ್ದು ಹಾಗೆ, ಅರಣ್ಯ ಅತಿಕ್ರಮಣದಾರರು ಅವರು ಲಕ್ಷಾಂತರ ಜನ
ಅರಣ್ಯ ಅತಿಕ್ರಮಣದಾರರು ಇದ್ದಾರೆ, ಮೂರು ತಲೆಮಾರಿನಿಂದ ದಾಖಲೆ ಕೊಡಬೇಕು ಅಂತ ದಾಖಲೆ ಕೊಡ್ಲಿಕ್ಕೆ ಆಗದೆ ಸೆಕ್ಷನ್ ಫೋರ್ ಸರ್ಕಾರ ಸರ್, ನಾವು ಫಾರೆಸ್ಟ್ ನವ್ರಿಗೆ ಈಗಾಗಲೇ ಸೂಚನೆ ಕೊಟ್ಟು ಸೆಕ್ಷನ್ 3-4 ಏನಿತ್ತು ಅದು ಡಿಸ್ಪೋಸ್ ಮಾಡಬೇಕು, ವೆಸ್ಟರ್ನ್ ಕಮಿಷನರ್ಗಳಿಗೆ ಸೂಚನೆ ಕೊಟ್ಟು ಯಾರ್ಯಾರು ಅದರಲ್ಲಿ ಸಾಗುವಳಿದಾರಿದ್ದಾರೆ ಅವ್ರಿಗೆಲ್ಲ ಕೊಟ್ಟು ಅವ್ರ ಅಹವಾಲು ತಗೊಂಡು ಅವ್ರ ಹತ್ರ ಇರೋ ದಾಖಲೆ ತಗೊಂಡು ಫಾರೆಸ್ಟ್ ರೈಟ್ಸ್ ಕೆಳಗೆ ಇದನ್ನು ಇತ್ಯರ್ಥ ಮಾಡಬೇಕು ಅಂತ ಆಗಿತ್ತು. ಎಲ್ಲ ಕಡೆ ಈಗ ಅವರು ಅದನ್ನು ಡಿಕ್ಲರೇಷನ್ ಆಫ್ ಫಾರೆಸ್ಟ್ ಲ್ಯಾಂಡ್ಗೆ ನೋಟಿಸ್ಗಳು ಕೊಟ್ಟಿದ್ದಾರೆ. ರೈತರೆಲ್ಲ ಏನು ತಿಳ್ಕೊಂಬಿಟ್ಟಿದ್ದಾರೆ ಇದನ್ನು, ಪ್ಲೀಸ್ ನಮ್ಮನ್ನು ಎವಿಕ್ ಮಾಡಕ್ ಕೊಡ್ತಾ ಇದಾರೆ ಅನ್ನೋ ಭಾವನೆಗೆ ಬಂದ್ಬಿಟ್ಟಿದೆ. ನಮ್ಮ ಚಿಕ್ಕನಾಕಿನಲ್ಲೂ ಈ ಸಮಸ್ಯೆ ಭಾವನೆ ಅಲ್ಲ, ಕೊಟ್ಟಿದ್ದಾರೆ ನೋಟಿಸ್ ಎವಿಕ್ ಮಾಡಿ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಅನ್ನ ತಗೊಂಡು ತಾವು ಪೊಸಿಷನ್ ಅಲ್ಲಿ ಇರೋದು ತಮ್ಮ ಹತ್ರ ದಾಖಲೆಗಳನ್ನ ಅಸಿಸ್ಟೆಂಟ್ ಕಮಿಷನರ್ ಮುಂದೆ ಕೊಡಿ ಅಂತ ನಾವು ಹೇಳಿದ್ವಿ. ಈ ಮಧ್ಯೆ ನಮ್ಮ ಫಾರೆಸ್ಟ್ ಆಫೀಸರ್ ಇನ್ನೂ ಸ್ಪೀಡ್ ಮಾಡಲಿಕ್ಕೆ ಒಬ್ಬನ ಡೆಸಿಗ್ನೇಟೆಡ್ ಆಫೀಸರ್ಸ್ನೇ ಸ್ವಲ್ಪ ಬೇರೆ ಅಸಿಸ್ಟೆಂಟ್ ಕಮಿಷನ್ ಅಪಾಯಿಂಟ್ ಮಾಡಿ ಎಲ್ಲ ಕಡೆ ಹಿಯರಿಂಗ್ ಸ್ಟಾರ್ಟ್ ಆಗಿದೆ ಸರ್. ಎಲ್ಲ ತಾಲೂಕು ಆಫೀಸಲ್ಲಿ ಅವ್ರು ಕೂತು ಇಂಡಿವಿಜುವಲ್ ಆಗಿ ಕೇಳಿ ಯಾರ್ಯಾವ ಕೇಸ್ ಇದೆ ಯಾವ ಕೇಸ್ ಇದೆ ವಿಂಗಡಣೆ ಮಾಡಲಿಕ್ಕೆ ಆರಂಭ ಆಗಿದ್ದಾರೆ. ಟೆನ್ಷನ್ ಏನಾಗಿದ್ದಾರೆ, ಅಲ್ಲಿಂದ ನೋಟಿಸ್ ಹೋಗ್ಬಿಡ್ತಲ್ಲ, ರೈಟ್ ಟು ಫಾರೆಸ್ಟ್ ಅಲ್ಲಿ ನೋಟಿಸ್ ಹೋಗಿದ್ದನ್ನ ನಮ್ಮನ್ನೆಲ್ಲ ಇವತ್ತು ಕುಲ್ಲ ಮಾಡಿಸ್ತಾವ್ರೆ ಅಂತ ತಿಳ್ಕೊಂಡವ್ರೆ ದಟ್ ಈಸ್ ನಾಟ್ ದಿ ಕೇಸ್. ಯಾರನ್ನು ಕುಲ್ಲ ಮಾಡಿಸಲ್ಲ ಕುಮಾರಸ್ವಾಮಿ ಅವರೇ, ನಾನು ಇಲ್ಲಿ ಅಂತ ಹೇಳ್ತಿದ್ದೆ. ವೆರಿ ಗುಡ್, ಥ್ಯಾಂಕ್ ಯು.